ಕ್ರಿಸ್ತರಲ್ಲಿ ಆತ್ಮೀಯರೇ ಪಾಸ್ಕ ಹಬ್ಬವು ಹೊಸ್ತಿಲಲ್ಲಿ ಬಂದು ನಿಂತಿದೆ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ ಪಾಸ್ಕ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಪಾಸ್ಕ ಹಬ್ಬವು ಕ್ರೈಸ್ತ ಜನರಿಗೆ ಒಂದು ವಿಶೇಷವಾದಂತ ಹಬ್ಬ ಯಾಕೆಂದರೆ ಈ ಒಂದು ಹಬ್ಬವು ನಮಗೆ ನಮ್ಮ ಜೀವನಕ್ಕೆ ಒಂದು ಹೊಸ ದಿಕ್ಕನ್ನು ತೋರಿಸ್ತಾ ಇದೆ ನಮ್ಮ ಜೀವನಕ್ಕೆ ಹೊಸ ಅರ್ಥವನ್ನು ನೀಡುತ್ತಿದೆ ಮರಣ ಸಾವು ಇವು ನಮ್ಮ ಜೀವನದ ಕೊನೆಯ ಮಾತಲ್ಲ ನಮ್ಮ ಜೀವನದ ಕೊನೆಯ ಮಾತು ಶಾಶ್ವತ ಜೀವನ ಯಥೇಚ್ಛ ಜೀವನ ಸಂಪೂರ್ಣ ಜೀವ ಈ ಯಥೇಚ್ಛ ಜೀವ ಸಂಪೂರ್ಣ ಜೀವ ನಮಗೆ ಸಿಗಬೇಕಾದ್ರೆ ನಾವು ಈ ಲೋಕದಲ್ಲಿ ಪರರಿಗಾಗಿ ಬಾಳಬೇಕು ಪರಮಾತ್ಮನಿಗಾಗಿ ಬಾಳಬೇಕು ಎಂಬಂಥದ್ದೇ ಈ ಹಬ್ಬದ ಮೂಲತ ಸಂದೇಶ ನಮ್ಮ ಜೀವನದಲ್ಲಿ ನಾವು ಬಯಸುವುದು ನಾವು ಸಾಯುವುದಕ್ಕೆ ಕೂಡದು ಅದಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ ಬೆಳಗ್ಗೆ ಎದ್ದು ನಡುಗೆಗೆ ಹೋಗ್ತೇವೆ ಇನ್ನೂ ಹೆಚ್ಚು ಕಾಲ ನಾವು ಬದುಕಿ ಉಳಿಯಲಿ ಎಂಬಂಥ ಒಂದೇ ಒಂದು ಆಸೆಯಿಂದ ಆವಾಗ ಜಿಮ್ಮಿಗೆ ಹೋಗ್ತೇವೆ ಡಯಟ್ ಮಾಡ್ತೇವೆ ಊಟ ತಿಂಡಿಗಳಲ್ಲಿ ಕಡಿತವನ್ನು ಮಾಡ್ತೇವೆ ಆವಾಗ ಹೋಗಿ ಡಾಕ್ಟರ್ಗಳನ್ನು ಭೇಟಿ ಮಾಡಿ ಆ ಪರೀಕ್ಷೆ ಈ ಪರೀಕ್ಷೆ ಅಂತ ಹೇಳಿ ಎಲ್ಲ ಪರೀಕ್ಷೆಗಳನ್ನು ಮಾಡ್ತೇವೆ ಯಾಕೆಂದರೆ ಸಾಯುವುದಕ್ಕೆ ನಮಗೆ ಮನಸ್ಸಿಲ್ಲ ಕೆಲವು ದಿವಸಗಳಾದರೂ ಹೆಚ್ಚು ಬದುಕಲಿ ಎಂಬಂಥದ್ದೇ ನಮ್ಮ ಆಸೆಯಾಗಿದೆ ನಾವು ಬದುಕಿ ಉಳಿಬೇಕಾದ್ರೆ ಶಾರೀರಿಕವಾಗಿ ಅಲ್ಲ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಬದುಕಿ ಉಳಿಬೇಕಾದ್ರೆ ಒಂದೇ ಒಂದು ದಾರಿ ನಾವು ಸಮಾಧಿಯನ್ನು ಬಿಟ್ಟು ಹೊರಗೆ ಬರಬೇಕಾದ್ರೆ ಒಂದೇ ಒಂದು ದಾರಿ ಆ ಸಮಾಧಿಗೆ ನಾವು ಯಾವುದನ್ನ ಕೊಂಡು ಹೋಗುವುದಕ್ಕೆ ಕೂಡದು ಯಾವುದು ಮಣ್ಣಿಂದ ಬಂದಿದೆ ಅದು ಮಣ್ಣಿಗೆ ಹಿಂದಕ್ಕೆ ಹೋಗುತ್ತೆ ಸರಿ ಆದರೆ ನಾವು ಮಣ್ಣಿಂದ ಮಾತ್ರ ಬಂದಂಥವರಲ್ಲ ನಾವು ದೇವರ ಉಸಿರಿಂದ ಬಂದಂಥವರು ದೇವರ ಉಸಿರು ಮತ್ತು ಮಣ್ಣು ಎರಡೂ ಅಂಶಗಳು ನಮ್ಮಲ್ಲಿವೆ ಮಣ್ಣಿಂದ ಬಂದಂಥ ಅಂಶವು ಮಣ್ಣಿಗೆ ಸೇರಿದಾಗ ಮೇಲಿಂದ ಬಂದಂಥ ಆ ಉಸಿರು ಆ ಮೇಲಿಗೆ ಹೋಗಿ ಸೇರಬೇಕು ಅದೇ ಪುನರುತ್ಥಾನ ನಾವು ಪ್ರಭು ಯೇಸು ಕ್ರಿಸ್ತರನ್ನ ಪುನರ್ಜನ್ಮ ಪಡೆದಂಥವರು ಎಂಬುದಾಗಿ ಹೇಳಲ್ಲ ಪುನರ್ಜೀವ ಪಡೆದಂಥವರು ಎಂಬುದಾಗಿಯೂ ಹೇಳಲ್ಲ ಅವರು ಪುನರುತ್ಥಾನರಾಗಿದ್ದಾರೆ ಅಂದರೆ ಮೃತ್ಯುಂಜಯ ಮೃತ್ಯುವನ್ನು ಜಯಿಸಿ ಅವರು ಆಚೆ ಕಡೆಗೆ ದಾಟಿದ್ದಾರೆ ಅಂದಮೇಲೆ ನಾವು ಕೂಡ ಮೃತ್ಯು ನಮ್ಮ ಜೀವನದ ಕೊನೆಯ ಮಾತಲ್ಲ ಆಚೆ ದಾಟುವುದಕ್ಕೆ ನಮಗೂ ಸಾಧ್ಯತೆ ಇದೆ ಆದರೆ ನಾವು ಆ ಉಸಿರನ್ನು ಸಮಾಧಿಗೆ ಸೇರಿಸಿಕೊಳ್ಳಬಾರದು ಉಸಿರನ್ನು ನಾವು ಉಸಿರಿಗೆ ಸೇರಿಸಿಕೊಳ್ಬೇಕು ಪರಮಾತ್ಮನನ್ನು ನಮ್ಮ ದೃಷ್ಟಿಯಲ್ಲಿಟ್ಟು ನಮ್ಮ ದೃಷ್ಟಿಕೋನವನ್ನು ಸಂಪೂರ್ಣವಾಗಿ ಆ ಉಸಿರಿನ ಮೇಲಿಟ್ಟು ಯಾವಾಗ ನಮ್ಮ ಜೀವನವನ್ನು ನಡೆಸ್ತೇವೆ ಆವಾಗ ನಾವು ಕೂಡ ಮೃತ್ಯುಂಜಯ ಆಗುವುದಕ್ಕೆ ಸಾಧ್ಯತೆ ಇದೆ ಇಂತಹ ಭಾಗ್ಯ ನಮಗೆಲ್ಲರಿಗೂ ಸಿಗಲಿ ಎಂಬುದಾಗಿ ಬಯಸ್ತಾ ಮಗದೊಮ್ಮೆ ತಮಗೆಲ್ಲರಿಗೂ ಕೂಡ ಪಾಸ್ಕ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸುವಾಗ ಪರಮಾತ್ಮನು ನಮಗೆ ಆ ಸಂಪೂರ್ಣ ಜೀವವನ್ನು ಪಡೆಯುವಂಥ ಭಾಗ್ಯವನ್ನು ನೀಡಲಿ ಎಂಬುದಾಗಿ ನಿಮಗೆಲ್ಲರಿಗೂ ಕೂಡ ನಾನು ಶುಭವನ್ನು ಕೋರ್ತೇನೆ ಬದುಕು ಬದಲಿಸುವ ಸ್ಫೂರ್ತಿಯಾಸಲೆ